ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ನಟ, ನೃತ್ಯ ಗುರು, ಬಹುಮುಖ ಪ್ರತಿಭೆ, ಹೀಗೆ ಅನೇಕ ಪ್ರಕಾರಗಳಲ್ಲಿ ಸೈ ಎನಿಸಿಕೊಂಡಿರುವಂತಹ ಕನ್ನಡ ಸಾಂಸ್ಕೃತಿಕ ಲೋಕದ ರಾಯಭಾರಿ ಡಾಕ್ಟರ್ ಸಂಜಯ್ ಶಾಂತಾರಾಮ್ರವರ ಹುಟ್ಟುಹಬ್ಬವನ್ನ ವಿಶೇಷವಾದ ನೃತ್ಯ ಕಾರ್ಯಕ್ರಮದ ಸಮರ್ಪಣೆಯನ್ನ ಮಾಡುವುದರ ಮುಖಾಂತರ ಅವರ ಶಿಷ್ಯವೃಂದ ಮತ್ತು ಅಭಿಮಾನಿಗಳು ಆಚರಿಸಿದರು. ಕಣ್ಣಿಗೆ ಮುದ ನೀಡುವಂತಹ ಅದ್ಭುತವಾದ ನೃತ್ಯ ಪ್ರದರ್ಶನಗಳು ನಡೆದು ಸನ್ಮಾನವು ಕೂಡ ನೆರವೇರಿದವು. ಈ ಕಾರ್ಯಕ್ರಮದ ವಿಶೇಷವಾದ ಸುದ್ದಿ ಪ್ರಸಾರದ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಮಲ್ಲೇಶ್ವರಂ ಬೆಂಗಳೂರಿನ ಸೇವಾ ಸದನದಲ್ಲಿ ಅತ್ಯದ್ಭುತವಾದಂತಹ ಕಲೆಯ ಹಬ್ಬವನ್ನೇ ನಾವು ನೋಡಿದ್ವಿ. ಏನಪ್ಪ ಅಂತಂದರೆ ಬಾಲನಟ ಹಾಗೂ ಗುರು ಜೊತೆಗೆ ವೈದ್ಯರು ಜೊತೆಗೆ ಮತ್ತಷ್ಟು ಎಲ್ಲವನ್ನು ಸೇರಿಸ್ಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಕಲೆಯ ಹಬ್ಬವನ್ನು ಸೃಷ್ಟಿ ಮಾಡಿ ಬಹಳಷ್ಟು ಗಣ್ಯರನ್ನು ಕರೆಸಿ ಮುದವನ್ನು ನೀಡಿದ್ದಾರೆ. ಅವರನ್ನು ಮಾತಾಡಿಸಿ ಹೆಚ್ಚಿನ ವಿವರಗಳನ್ನು ಕೇಳಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ಹುಟ್ಟು ನಮಸ್ಕಾರ, ಶುಭಾಶಯಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಹೇಳಿ ಸರ್, ಇವತ್ತು ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸಾಮಾನ್ಯ ಹುಟ್ಟುಹಬ್ಬ ಮಾಡ್ಕೊಳ್ತಾರೆ, ಬಟ್ ನೀವು ವಿಶೇಷವಾಗಿ ಎಲ್ಲ ವಯೋಮಾನದವ್ರನ್ನ ಒಟ್ಟಿಗೆ ಸೇರಿಸಿ ಒಂದು ಶಿವರಾತ್ರಿ ಹಿಂದಿನ ದಿನಕ್ಕೆ ಒಂದು ಶಿವಮಯವಾದಂಥ ವಾತಾವರಣ ಸೃಷ್ಟಿ ಮಾಡಿದ್ರಿ, ಮತ್ತು ನಿಮ್ಮ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆಯ ಕಲಿಕೆಯನ್ನು ಕಲಿಸ್ಕೊಡ್ತಾ ಇದ್ದೀವಿ ಸರ್. ಈ ಅನುಭೂತಿ ನಮ್ಮ ಜೊತೆ ಹಂಚ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತೀನಿ. ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ವಹನಿ ಎನ್ನುವಂತಹ ಈ ನೃತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಶಿವನಿಗೆ ನಾವು ನಮ್ಮ ನಾಟ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಶಿವ ನಟರಾಜ, ನಾಟ್ಯಾದಿ ದೇವತೆ, ಅವನು ಇಲ್ಲದೆ ನಾವು ಇಲ್ಲ. ಅಂದರೆ ನಾವು ನೃತ್ಯ ಕಲಾವಿದರು, ಶಿವ ಇಲ್ಲದೆ ಇಲ್ಲ. ಶಿವನ ಜೊತೆ ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಕೂಡ ಭಾಳ ಮುಖ್ಯ ಆಗ್ತಾರೆ. ಸೊ ವಹನಿ ಅನ್ನುವ ಈ ನೃತ್ಯೋತ್ಸವ ಸಾಧಾರಣವಾಗಿ ನನ್ನ ಹುಟ್ಟುಹಬ್ಬದ ದಿವಸ ನಾನು ಮಾಡ್ತೀನಿ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಯೂಶಲಾಗಿ ಶಿವರಾತ್ರಿಗೂ ನನ್ನ ಹುಟ್ಟಿದಬ್ಬಕ್ಕೂ ಯಾವಾಗಲೂ ಹತ್ರನ ಇರುತ್ತೆ. ಸೊ ಅದಕ್ಕೆ ಸೇರಿಸಿ ನಾನು ಶಿವನಿಗೆ ಸಮರ್ಪಿತವಾಗಿ ಒಂದು ನಾಟ್ಯ ಕಾರ್ಯಕ್ರಮವನ್ನು ಮಾಡ್ತೀನಿ. ಈ ಸಲ ನಾನು ಒಬ್ಬನೇ ಮಾಡಬೇಕಾಗಿತ್ತು, ನನ್ನ ಶಿಷ್ಯವೃಂದವನ್ನು ಕೂಡ ನಾನು ಸೇರಿಸ್ಕೊಂಡು ಈ ಸಲ ನಾನು ನೃತ್ಯವನ್ನು ಮಾಡಿದ್ದೀನಿ. ಇದು ಬೇಸಿಕಲಿ ಯಾವ ಒಂದು ಸಪೋರ್ಟ್ ಇಲ್ಲದೆ, ಯಾವ ಒಂದು ಫೈನಾನ್ಷಿಯಲ್, ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಂಪೂರ್ಣವಾಗಿ ಭಕ್ತಿಯಿಂದ ಶಿವನಿಗೆ ಸಮರ್ಪಿತವಾದಂತಹ ಒಂದು ಕಾರ್ಯಕ್ರಮ. ಬಹಳ ಅದ್ಭುತ ಸರ್. ಕಲೆಗೆ ಜಾತಿ ಭೇದ ಧರ್ಮ ಇಲ್ಲ ಅಂತ ಹೇಳ್ತಾರೆ. ಖಂಡಿತ. ನಿಮ್ಮಲ್ಲಿ ಅಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಪಕ್ಕಕ್ಕಿಟ್ಟು ನಿಮ್ಮೊಂದಿಗೆ ಬಂದು ಕಲಿತಾ ಇದಾರೆ ಅಂದ್ರೆ ಒಂದು ಮಾತು ಹೇಳಿದ್ರಿ, ಪೋಷಕರು ಅಷ್ಟು ನಂಬಿಕೆ ಇಟ್ಟಿದ್ದಾರೆ, ಸುರಕ್ಷಿತವಾದ ಕೈಗಳು. ಹೌದು ಹೌದು ಹೌದು. ಸೊ ಈ ಮಟ್ಟದ ಸಾಧನೆಗೆ ನಿಮ್ಮ ಪರಿಶ್ರಮ ಮತ್ತು ಪೋಷಕರಿಗೆ ಒಂದು ಸಂದೇಶ? ಏನಿಲ್ಲ, ನಾನು ಬಹಳ 34 ವರ್ಷ ಆಯಿತು ನಾನು ನೃತ್ಯ ಶಾಲೆಯಿಂದ ಸ್ಟಾರ್ಟ್ ಮಾಡಿ. ಆವಾಗ ಶುರು ಮಾಡಿದ್ದಕ್ಕೂ ಇವಾಗ ನಡ್ಸ್ಕೊಂಡು ಬರ್ತಾ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅಂದರೆ ಮೊಬೈಲ್ ಜನ್ರೇಷನ್ ಅಂತೇವಲ್ಲ ನಾವು, ಮೊಬೈಲ್ಸ್ ಫೋನ್ಸ್ ಬಂದಾಗಿಂದ ಜನ್ರೇಷನ್ಸ್ ಚೇಂಜ್ ಆಗ್ತಾ ಹೋಗ್ತಾ ಇದ್ದಾರೆ. ನಾಗಾಭರಣ ಅವರು ಒಂದು ಮಾತು ಹೇಳಿದ್ರು, ನಾವು ಯಾಂತ್ರಿಕ ವ್ಯಕ್ತಿಗಳು ಆಗಬಾರದು, ಆದಷ್ಟು ನಾವು ನಮ್ಮತನವನ್ನು ಉಳಿಸ್ಕೋಬೇಕು ಅಂತ. ಆ ನಮ್ಮತನವನ್ನು ನಾವು ಉಳಿಸ್ಕೋಬೇಕು ಅಂದರೆ ನಾವು ಒಂದು ಕಲೆಯಲ್ಲಿ ತೊಡಗಬೇಕು. ಅದೇನೇ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ವಾದ್ಯ ಆಗಿರ್ಬೋದು, ಯಾವುದನ್ನಾದರೂ ನಾವು ಕಲಿಬೇಕು. ಯಾಕಂದರೆ ನಮ್ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಉಳಿಬೇಕು ಅಂದರೆ ಅದಕ್ಕೆ ಕಲೆಯೇ ಕಾರಣ ಆಗುತ್ತೆ. ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ಎಜುಕೇಷನ್ ಅನ್ನೋದು ಬಂದಿದ್ದು ಬಹಳ ಲೇಟಾಗಿ. ನಮ್ಮ ಬ್ರಿಟಿಷರ್ಸ್ ಎಲ್ಲ ಬಂದಾಗ ಅವರು ಎಜುಕೇಷನ್ನು ಒಂದು ಸಿಲೆಬಸ್ಸು ಅದು ಇದು ಇಂಟ್ರೊಡ್ಯೂಸ್ ಮಾಡಿದ್ರು. ಆದರೆ ನಮ್ಮ ಶಾಸ್ತ್ರೀಯ ಕಲೆಗಳು ಬಹಳ 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 ವರ್ಷಗಳ ಹಿಂದೆಯಿಂದ ಶುರುವಾಗಿ ನಡ್ಕೊಂಡು ಬಂದಿದೆ. ಅಂದರೆ ಅದು ಮೊದಲು, ಅದರಲ್ಲಿ ಎಲ್ಲ ಇದೆ. ಮ್ಯಾಥಮೆಟಿಕ್ಸ್ ಇದೆ, ಸೈನ್ಸ್ ಇದೆ, ಯೋಗ ಇದೆ, ಜಾಮೆಟ್ರಿ ಇದೆ, ಎಲ್ಲ ಇದೆ. ನಾಟ್ಯ ಕಲೆಯಲ್ಲಿ ಎಲ್ಲ ಇದೆ. ಸೊ ಇದು ಪೋಷಕರು ಅರ್ಥ ಮಾಡ್ಕೋಬೇಕು. ಇದನ್ನು ಹಾಬಿ ಅಂತ ಕರೀಬಾರ್ದು. ನನ್ನ ಮಗಳು 2 ದಿನಕ್ಕೆ ಹೋಗ್ತಾಳೆ ಭರತನಾಟ್ಯಕ್ಕೆ ಅಂತ ಅನ್ಬೇಡಿ, ಇದನ್ನು ವರ್ಷಿಪ್ ಅಂತ ಹೇಳಿ. ಇದೊಂದು ಸಾಧನೆ ಕಲೆ, ಮಕ್ಕಳು ಸಾಧಿಸಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಅವರು ಸಾಧಿಸ್ಬೋದು ಅಂತ ನಾನು ಪೋಷಕರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಭಾಳಷ್ಟು ನಮ್ಮಲ್ಲಿ ಪೋಷಕರು ಇದನ್ನು ನಂಬಿ, ನನ್ನನ್ನು ನಂಬಿ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಎಕ್ಸಾಮ್ ಇರಲಿ ಇಲ್ಲದೇ ಇರಲಿ, ಭಯ ಆದರೂ ಕೂಡ ನನಗೆ ಸ್ವಲ್ಪ ಭಯಪಟ್ಟು ಕೂಡ ಮಕ್ಕಳನ್ನ ಕಳಿಸ್ತಾರೆ. ಮಕ್ಕಳು ಅದೇ ಪ್ರೀತಿಯಿಂದ ಬರ್ತಾರೆ. ಈ ಒಂದು ಸಂಬಂಧ ಹೀಗೆ ಇರಲಿ, ಬೆಳ್ಕೊಂಡು ಹೋಗಲಿ, ಆದಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಬೆಳಿಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ಈಗ ಸಾಮಾನ್ಯವಾಗಿ ಕಲಾವಿದರು ಒಂದು ಚೂರು ಯಶಸ್ಸನ್ನು ಪಡ್ಕೊಂಡ ತಕ್ಷಣವೇ ಮಾತಿನ ಶೈಲಿ ಬದಲಾಗ್ತದೆ,
ನಂತರ ತಾನೇ ಎಲ್ಲ ಸರ್ವವೂ ತನ್ನಿಂದನೇ ಆಯಿತು ಅಂತ ಅಂತಾರೆ ಸರ್. ಭಾಳ ಇಷ್ಟು ದಶಕಗಳಿಂದ ನೀವಿದ್ರು ಕೂಡ ಇಷ್ಟು ಸೌಮ್ಯವಾಗಿ ಸರಳವಾಗಿ ಭಾಳ ಹಂಬಲಾಗಿದ್ರಿ. ಸೊ ಅಂಥ ಕಲಾ ರಂಗಕ್ಕೆ ಬರಬೇಕಾದವ್ರಿಗೆ ಏನಾದ್ರು ಒಂದು ಕಿವಿ ಮಾಡಿ? ಏನಿಲ್ಲ, ನಾನು ಕೆಲಸ ಮಾಡಿರುವಂತಹ ನಿರ್ದೇಶಕರಾಗಲಿ ಗುರುಗಳಾಗಲಿ ಅಂತಹ ಮಹಾನ್ ನಿರ್ದೇಶಕರು ಗುರುಗಳು ಅಂದರೆ ಆ ಟೈಮಿಂದ ನಾನು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅವರಲ್ಲಿ ನಾನು ಕಲ್ತಿದ್ದು ಏನು ಅಂದರೆ, ನಾವು ಸಾಧಾರಣ ಮನುಷ್ಯರು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಿರಬೇಕು. ಯಾಕಂದರೆ ಬೆಳೀತಾ 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 ನಾವು ಇನ್ನಷ್ಟು ಕಲಿಬೇಕು ಅಂತ ಇರುತ್ತೆ ಹೊರತು ಕಲ್ತು ಬಿಟ್ವಿ ಅಂತ ಯಾವತ್ತೂ ಅನ್ಕೋಬಾರ್ದು. ಶಾಸ್ತ್ರೀಯ ಕಲೆಗಳಲ್ಲಿ, ನೃತ್ಯದಲ್ಲಿ, ನಾಟ್ಯದಲ್ಲಿ ಕಲಿಕೆಗೆ ಕೊನೆ ಇಲ್ಲ. ನಾವು ಬದುಕಿರೋವರೆಗೂ ನಾವು ಸ್ಟೂಡೆಂಟ್ಸೇ. ನಾವು ಅದನ್ನು ಕಲಿಯೋಕ್ಕೆ ಸಾಧ್ಯವೇ ಇಲ್ಲ, ಕಲಿಯೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ದಯವಿಟ್ಟು ಎಲ್ಲ ಪೇರೆಂಟ್ಸು, ಇವಾಗಿನ ಡಾನ್ಸರ್ಸು ತಿಳ್ಕೋಬೇಕು. ಒಂದು ಮಾರ್ಗಂ ಕಲಿತು ರಂಗಪ್ರವೇಶ ಮುಗಿಸಿ ಡಾನ್ಸ್ ಕ್ಲಾಸ್ ಓಪನ್ ಮಾಡಿಬಿಡ್ತಾರೆ, ನಾವು ಗುರುಗಳು ಅಂತ ಎಲ್ಲರಿಗೂ ಹೇಳ್ಕೊಂಡು ಹೋಗ್ತಾರೆ. ಗುರುಗಳು ಅಂದ ಮೇಲೆ ಆ ಗುರು ಅನ್ನೋ ಪದಕ್ಕೆ ಅರ್ಥ ತಿಳ್ಕೋಬೇಕು, ಎಷ್ಟು ಹೋಮ್ವರ್ಕ್ ಮಾಡಬೇಕು ಅಂತ ಆ ಗುರುಗಳು ತಿಳ್ಕೋಬೇಕು. ಇಟ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹೋಮ್ವರ್ಕ್. ನಿಮ್ಮನ್ನು ನಂಬ್ಕೊಂಡು ಭಾಳ ಮಕ್ಕಳು ಬರ್ತಾರೆ. ಅಹಂ ಅನ್ನೋದು ಯಾವತ್ತೂ ಬರಬಾರ್ದು, ಯಾಕಂದರೆ ಏನೇ ಇದ್ರೂ ಕೂಡ ಯಾವತ್ತೇ ಇದ್ರೂ ಕೂಡ ನಾವೆಲ್ಲರೂ ಸೇರೋದು ಒಂದೇ ಮಣ್ಣನ್ನು, ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಎಷ್ಟೇ ಕೀರ್ತಿ ಯಶಸ್ಸು ಬಂದರೂ ಕೂಡ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ, ಅವನನ್ನು ನಾವು ಪ್ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೆ. ಬಹಳಷ್ಟು ವಿಚಾರಗಳನ್ನು ನಿಮ್ಮಿಂದ ಕೇಳಿ ತಿಳ್ಕೋಬೇಕು ಅಂತ ಆಸೆ ಇದೆ. ಬಂದು ಸಮಯ ಅವಕಾಶ ಕಡಿಮೆ ಇದೆ, ಸಾವಿರಾರು ಜನ ನಿಮ್ಮ ಜೊತೆ ಹೊರಡಬೇಕು. ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮ ವಾಹಿನಿ ಸಮುದಾಯದ ವತಿಯಿಂದ ಕನ್ನಡ ನಾಡಿನ ಜನತೆ ಪರವಾಗಿ ಕಲಾವಿದರಾಗಿ ಥ್ಯಾಂಕ್ ಯು. ಬಹಳ ಬಹಳ ಧನ್ಯವಾದ. ಥ್ಯಾಂಕ್ ಯು. ಸಂಘದ ಪರವಾಗಿ ನಮ್ಮ ಇವತ್ತು ನಡೆದಂಥ ಈ ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ. ನಾನು ವಾಹಿನಿ ಮುಖಾಂತರ ಇಂಥ ಕಾರ್ಯಕ್ರಮವನ್ನು ನೋಡಿದ್ದೆ, ನೇರವಾಗಿ ಯಾವತ್ತೂ ನೋಡಿಲ್ಲ. ಇವತ್ತು ನೋಡಿ ಭಾಳ ಖುಷಿಯಾಯಿತು. ಇದೊಂದು ಅದ್ಭುತವಾದ ಕಾರ್ಯಕ್ರಮ, ನಾನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ, ನಾವು ಹೇಳೋಕ್ಕೂ ಆಗಲ್ಲ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಇವತ್ತು. ಅವ್ರಿಗೆ ಮತ್ತೊಮ್ಮೆ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಸಂಘದ ಪರವಾಗಿ ಮತ್ತೆಲ್ಲ ಸದಸ್ಯರ ಪರವಾಗಿ ಜೈ ಹಿಂದ್ ಜೈ. ನಾನು ಸುಧನ್ವ ಅಂತ ನಾನು ಓದ್ತಾ ಇದ್ದೀನಿ BSc ಇಕನಾಮಿಕ್ಸ್ ಓದ್ತಾ ಇದ್ದೀನಿ ರಾಮಯ್ಯ ಯೂನಿವರ್ಸಿಟಿ. ನಮಸ್ಕಾರ. ಮೊದಲನೇದಾಗಿ ಐ ವಿಶ್ ಮೈ ಗುರು ಅ ವೆರಿ 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 ಹ್ಯಾಪಿ ಬರ್ತ್ಡೇ. ನಾನು ಶಿವಪ್ರಿಯಾ ಸೇರಿದ್ದು ಹಿಂದಿನ ವರ್ಷ ಜನವರಿಲಿ, 2023 ಜನವರಿಲಿ. ಅಂದರೆ ನಂದು ಹೇಗಾಗಿತ್ತು ಅಂದರೆ, ಮುಂಚೆ ನಾನು ಒಂದು 12 ಕಲ್ತಿದ್ದೆ, ಆದರೆ ಸುಮಾರಾಗಿ 1 ಗ್ಯಾಪ್ ಬಂದಮೇಲೆ ನಾನು ಇಲ್ಲಿಗೆ ಬಂದಿದ್ದೆ. ನೃತ್ಯದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ಅನ್ಕೋತೀವೋ ಇಲ್ಲಿಗೆ ಬಂದಮೇಲೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ನಮ್ಗೆ ಏನು ಗೊತ್ತಿಲ್ಲ ಅಂತ. ಆ ಪ್ರಾಮುಖ್ಯತೆ ಒಂದು ಅಡ್ವಾಂಟೇಜು ಶಿವಪ್ರೇಸ್ ಇರೋದ್ರಿಂದ. ಮತ್ತೊಂದು 2 ಅವರು ಒಂದು ಸಂಯೋಜನೆ ಮಾಡಿದ್ರು ಅಂತ ಹೇಳಿದ್ರು, ಅದು ಕಲೀಲಿಕ್ಕೆ ಏನು ಕಷ್ಟ ಆಯಿತು ನಿಮಗೆ, ಹೇಗೆ ಸಾಧ್ಯ ಆಯಿತು? ಅಂದರೆ ಅದೇ ಶುರು ಮಾಡಲಿ, ಶುರುವಿಂದ ಬರ್ತೀನಿ. ನಾನು ಬಂದ ತಕ್ಷಣ ಅವರು ರಂಗಪ್ರವೇಶದ ಬಗ್ಗೆ ಮಾತಾಡಿದರು. ಒಂದು 6 ಟೈಮ್ ಅಷ್ಟೇ ಪ್ರಾಕ್ಟೀಸ್ ಮಾಡಿ ರಂಗಪ್ರವೇಶ ಮಾಡಿಸಿದ್ದೆ. ಇಲ್ಲಿ ಮುಖ್ಯವಾಗಿ ಶಿವಪ್ರಿಯಾ ಸೇರಿದ ಮೇಲೆ ನಮಗೇನು ಹೇಳ್ಕೊಡೋದು ಅಂದರೆ, ಯಾವುದೇ ಸಮಯದಲ್ಲಿ ಏನಕ್ಕಾದರೂ ತಯಾರಿಗೆ ಇರಬೇಕು ಅಂತ. ಇವಾಗ ಇದಕ್ಕೆ ನಾವು ತಯಾರಿದ್ವಿ, 2 ಮಾಡಬೇಕು ಅಂದರೆ ತಯಾರಿದ್ವಿ. ನಾವು ತಯಾರಿದ್ವಿ, ಕಷ್ಟ ಆಯಿತು ಅಂದರೆ ಎಲ್ಲ ಜ್ಞಾಪಕ ಇಟ್ಕೊಳ್ಬೇಕು, ಮುಂದೆ ಏನು ಬರುತ್ತೆ, ಮುಂದಾಗೋದು ಇದೇನು, ಜತಿಗಳು ಯಾವುದು, ತಾಳಕ್ಕೆ ಸರಿಯಾಗಿ ಕೂರುತ್ತಾ ಇಲ್ವ, ಎಲ್ಲ ಜ್ಞಾಪಕ ಇಟ್ಕೊಳ್ಬೇಕು. ಜ್ಞಾಪಕ ಇಟ್ಕೊಂಡು ಸರಿಯಾಗಿ ಮಾಡಬೇಕು. ಮತ್ತು ಆ್ಯಕ್ಚುಲಾಗಿ ಹಂಗೆ ಮಾತಾಡಬೇಕಂದ್ರೆ ನಾವು ಲುಕ್ಸ್ನು ನೋಡ್ಕೋಬೇಕು, ಯಾವ ಥರ ನೋಡ್ತೀವಿ, ಆ ಆಡಿಯನ್ಸ್ ದೃಷ್ಟಿ ಯಾವ ಥರ ಇರುತ್ತೆ, ಕೋಪನ ಯಾವ ರಸ ತೋರಿಸ್ತೀವಿ, ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಅದನ್ನೆಲ್ಲ ಡಿಸೈಡ್ ಮಾಡೋದು, ಅದೆಲ್ಲ ಶಿವಪ್ರಿಯಾ ಬಂದಮೇಲೆ ನಾವು ಅದು ವಿ ಗೆಟ್ ಇಮ್ಯೂನ್ ಟು ಇಟ್. ಫಸ್ಟ್ ಆಫ್ ಆಲ್ ನನ್ನ ಸರ್ಗೆ ಐ ವಿಶ್ ಹಿಮ್ ಹ್ಯಾಪಿ ಬರ್ಡೇ. ಆ್ಯಂಡ್ ಐ ಜಾಯಿನ್ ಕ್ಲಾಸಿಕಲ್ ಡ್ಯಾನ್ಸ್ 2 ಬ್ಯಾಕ್ ಅಟ್ ಶಿವಪ್ರಿಯಾ ಸ್ಕೂಲ್ ಆಫ್ ಡ್ಯಾನ್ಸ್. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಹಿ ಹ್ಯಾಸ್ ಗಿವನ್ ಮೀ ಸೋ ಮೆನಿ ಆಪರ್ಚುನಿಟೀಸ್ ಟು ಪರ್ಫಾರ್ಮ್ ಹಿಯರ್ ಆ್ಯಂಡ್ ಇಂಟರ್ನ್ಯಾಷನಲ್ ಆಲ್ಸೋ. ಸೊ ಐ ಹ್ಯಾವ್ ಟ್ರಾವೆಲ್ ಟು ಮಸ್ಕಟ್, ಕ್ಯಾಂಬೋಡಿಯಾ ಆ್ಯಂಡ್ ಮಲೇಷಿಯಾ. ವೆರಿ ಗುಡ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು. ವೆರಿ ಗುಡ್. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆನ್ ಬಿಹಾಫ್ ಆಫ್ ಸಮುದಾಯ ಟಿ ವಿ. ಡೂ ವೆಲ್ ಈ ಥರ ಸೆಲ್ಫ್ ಆ್ಯಂಡ್ ಆಸ್ ದ ಬೆಸ್ಟ್ ವಿಶಸ್ ಟು ಸರ್. Myself Savita Karthik and we are very privileged to be celebrating Vahini and our guru's birthday today. It's such an honor to be sharing the stage and it was all a wonderful experience altogether. We've been in Shivapriya since many years and this is such a wonderful opportunity that sir has given to all of us. The experience that we have had today is something very special to all of us. We have learned and that's all. That's just keeping us going. Good, very good. And can you speak in Kannada?
ಸ್ವಲ್ಪ ಮಾತಾಡ್ಬೋದು? ಸ್ವಲ್ಪ ಎರಡು ಸಾಲಲ್ಲಿ ಹೇಳಿ ಮತ್ತೆ ಯುಕೆ ಅಂತ ಮಾಡ್ತೀನಿ. ಹೇಳ್ತೀನಿ, ನಾನು ಅನುಷಾ ಅಂಜಿತ್ ಕುಮಾರ್ ಅಂತ. ನಾನು ಸರ್ ಜೊತೆ ತುಂಬ ವರ್ಷದಿಂದ ಕಲಿತಾ ಇದ್ದೀನಿ. ಆ್ಯಂಡ್ ಇವತ್ತು ವಹ್ನಿ ಮತ್ತು ಸರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ನಮಗೆಲ್ಲರಿಗೂ ಒಂದು ಖುಷಿಯಾದ ಒಂದು ಫೀಲಿಂಗ್, ಒಂದು ವಿಚಾರ. ಆ್ಯಂಡ್ ಐ ಥಿಂಕ್ ಲೈಕ್ ಸವಿತಾ ಸೆಡ್, ಇಟ್ಸ್ ಅ ಬಿಗ್ ಆನರ್ ನಮಗೆಲ್ಲ. ಬಿಕಾಸ್ ಪ್ರಾಕ್ಟೀಸ್ ಮಾಡೋದು, ಸರಿಂದ ಒಂದೊಂದು ಸ್ಟೆಪ್ ಕಲಿಯೋದು, ಅದರದ್ದು ನ್ಯೂಯಾನ್ಸಸ್ ಕಲಿಯೋದು, ಅದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ ನಮಗೆಲ್ಲ. ಆ್ಯಂಡ್ ಅದೆಲ್ಲ ಲೈಕ್ ವಿ ಪುಟ್ ಇಟ್ ಟುಗೆದರ್ ಆ್ಯಂಡ್ ಸ್ಟೇಜ್ ಮೇಲೆ ನಾವು ಪರ್ಫಾರ್ಮ್ ಮಾಡಿದಾಗ ನಮಗೆ ತುಂಬ ಒಂದು ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಒಂಥರ ಹೌದು. ಆ್ಯಂಡ್ ಅದು ನಾವು ಸರ್ ಜೊತೆ ಸ್ಟೇಜ್ ಶೇರ್ ಮಾಡಿದ್ದೀವಿ ಇವತ್ತು. ಸೊ ದೇರ್ಸ್ ನಥಿಂಗ್ ಬೆಟರ್ ದನ್ ದ್ಯಾಟ್ ನಮಗೆ. ಆ್ಯಸ್ ಸ್ಟೂಡೆಂಟ್ಸ್ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಆ್ಯಂಡ್ ಆನರ್. So, I'm blessed to be Sanjay sir's student. Okay. Definitely. All of you together, wish him a birthday. Happy birthday. Happy birthday, sir.